ಜಯ ಶ್ರೀರಾಮ್, ಜಯ ಜಯ ಶ್ರೀರಾಮ್. ಬೋಲೋ ಭಾರತ್ ಮಾತಾ ಕಿ, ಬೋಲೋ ಭಾರತ್ ಮಾತಾ ಕಿ. ಇವತ್ತಿನ ಈ ಪ್ರತಿಭಟನೆಯನ್ನು ಮುನ್ನಡೆಸ್ತಾ ಇರುವಂತಹ ನಮ್ಮ ರಾಜ್ಯದ ಅಧ್ಯಕ್ಷರು, ಭಾರತೀಯ ಜನತಾ ಪಾರ್ಟಿಯ ಶಾಸಕರು ಆಗಿರುವಂತಹ ಶ್ರೀಯುತ ವಿಜಯೇಂದ್ರ ಅವರೇ, ಹಿಂದಿನ ಮುಖ್ಯಮಂತ್ರಿಗಳು ಮತ್ತು ಬೆಂಗಳೂರಿನ ಸಂಸದರಾಗಿರುವಂತಹ ಶ್ರೀ ಡಿ ವಿ ಸದಾನಂದ ಗೌಡ್ರೆ, ಬೆಂಗಳೂರು ಕೇಂದ್ರದ ಸಂಸದರಾಗಿರುವಂತಹ ಶ್ರೀ ಪಿ ಸಿ ಮೋಹನ್ರೆ, ವೇದಿಕೆಯ ಮೇಲೆ ಇರುವಂತಹ ಎಲ್ಲ ಹಿಂದಿನ ಮಂತ್ರಿಗಳು, ಶಾಸಕರು, ಪದಾಧಿಕಾರಿಗಳು ಮತ್ತು ಭಾರತೀಯ ಜನತಾ ಪಾರ್ಟಿಯ ಎಲ್ಲ ಕಾರ್ಯಕರ್ತ ಬಂಧುಗಳೇ, ಈಗಾಗಲೇ ನಮ್ಮೆಲ್ಲ ನಾಯಕರು ಇವತ್ತಿನ ಈ ಪ್ರತಿಭಟನೆಯ ಉದ್ದೇಶವನ್ನ, ಯಾತಕ್ಕಾಗಿ ನಾವೆಲ್ಲರೂ ಇಲ್ಲಿ ಸೇರಿದ್ದೇವೆ ಅನ್ನೋದನ್ನ ಅತ್ಯಂತ ಸ್ಪಷ್ಟವಾಗಿ ವಿವರಿಸಿದ್ದಾರೆ. ನಾವು ಇವತ್ತಿನ ಮುಖ್ಯಮಂತ್ರಿಯಲ್ಲಿ ಕೇಳೋದು ಇಷ್ಟೇ, ಹೆಸರಿನಲ್ಲಿ ರಾಮ ಇದ್ರೆ ಸಾಕೇನ್ ಸರ್, ಮನಸ್ಸಿನಲ್ಲಿ ಹೃದಯದಲ್ಲಿ ರಾಮನ ಆದರ್ಶಗಳನ್ನ ಹೊರಬೇಕು, ಅದು ನಿಮ್ಮಿಂದ ಸಾಧ್ಯನಾ, ಅದಕ್ಕೆ ನೀವು ಸಿದ್ಧನಾ? ಇಲ್ವಲ್ಲ. ಇದ್ದಿದ್ರೆ ಹೀಗೆ 31 ವರ್ಷಗಳ ನಂತರ ಇಷ್ಟು ವರ್ಷ ಅಪ್ಸ್ಕಾಂಡಿಂಗ್ ಅಂತ ಹೇಳಿ ಈಗ ದಿಢೀರಂತ ಜನವರಿ 22 ರಾಮ ಮಂದಿರದಲ್ಲಿ ಪ್ರಾಣ ಪ್ರತಿಷ್ಠಾಪನೆಯನ್ನು ಇಡೀ ವಿಶ್ವದ ಹಿಂದೂಗಳು ಒಟ್ಟಿಗೆ ಸೇರಿ ಮಾಡುವ ಸಂದರ್ಭದಲ್ಲಿ ನೀವು ಒಬ್ಬ ಕರಸೇವಕನನ್ನ ಬಂಧಿಸ್ತಾ ಇದ್ರ? ಇದೆಂತ ದ್ವೇಷ ರಾಜಕಾರಣ ನಿಮ್ಮದು? ನೀವು ಅಧಿಕಾರಕ್ಕೆ ಬಂದಾಗಲೆಲ್ಲ ಹಿಂದೂಗಳನ್ನ ಪಾತಕ ಮಾಡುವಂತಹ ಕೊಲೆಗಡುಕರನ್ನ, PFI SDPI ಕಾರ್ಯಕರ್ತರನ್ನ ಬಿಡುಗಡೆ ಮಾಡುವಂತಹ ಆದೇಶಗಳನ್ನ ಹೊರಡಿಸ್ತೀರಿ. 2015 1600 ಅಂತಹ ಪ್ರಕರಣಗಳನ್ನ ಹಿಂಪಡೆದಿದ್ರಿ. ಮತ್ತೆ 2018 ಚುನಾವಣೆಗೆ ಹೋಗೋ ಸಂದರ್ಭದಲ್ಲಿ ಮತ್ತೆ ಒಂದು ಕಮ್ಯುನಿಟಿಯ ಜನರ ಮೇಲೆ ಇರುವಂತಹ ಕೇಸ್ಗಳನ್ನ ಮಾತ್ರ ವಾಪಸ್ ಪಡೆದ್ರಿ. ಇದೆಂತ ನೀತಿ ನಿಮ್ಮದು? ಹಿಂದೂ ವಿರೋಧಿ ನೀತಿ ಅಲ್ವಾ? ರಾಮ ವಿರೋಧಿ ನೀತಿ ಅಲ್ವಾ? ಈ ರಾಮ ವಿರೋಧಿ ನೀತಿಯನ್ನ ಖಂಡಿಸಿ ನಾವೆಲ್ಲರೂ ಈ ಪ್ರತಿಭಟನೆಯನ್ನ ಹೀಗೆ ಮುಂದುವರಿಸ್ತೇವೆ. ಶ್ರೀಕಾಂತ್ ಪೂಜಾರಿ ಅವರ ಬಿಡುಗಡೆ ಆಗುವ ತನಕ ನಮ್ಮ ಪ್ರತಿಭಟನೆ ಹೀಗೆ ಮುಂದುವರಿಯುತ್ತೆ. ಆಗ ಸದ್ದಾಮ್ ಹುಸೇನ್ನ ಅಮೆರಿಕನ್ರು ನೆನೆದು ಹಾಕ್ತಾರೆ. ಆತ ಮಾಡಿದಂತಹ ಕೊಲೆ ಪಾತಕಕ್ಕಾಗಿ, ಆತ ಸಾವಿರಾರು ಜನನ ಮಾನ ಹೋಮ ಮಾಡಿದ್ದಕ್ಕಾಗಿ. ಆಗ ಬೆಂಗಳೂರಿನಲ್ಲಿ ಸಿಟಿ ಮಾರ್ಕೆಟ್ ಅಲ್ಲಿ ಪ್ರತಿಭಟನೆ ನಡೆಯುತ್ತೆ. ಅವ್ರ ಮೇಲೆಲ್ಲ ಕೇಸ್ ಹಾಕಿದ್ರ ಸರ್ ನೀವು? ಬಸ್ಗಳನ್ನ ಸುಟ್ಟು ಹಾಕಿದ್ರಲ್ಲ, ಅವ್ರ ಮೇಲೆಲ್ಲ ಕೇಸ್ ಹಾಕಿದ್ರ ನೀವು? ಕರಸೇವೆ ಮಾಡದಂತಹ ಒಬ್ಬ ರಾಮ ಭಕ್ತನ ಮೇಲೆ ಮಾತ್ರ ಹೇಗೆ ಕೇಸ್ ಹಾಕಕ್ ಬರತ್ ನಿಮಗೆ? ಯಾಕೆ ಅಂದ್ರೆ ಮನಸ್ಸಿನಲ್ಲಿ ಹಿಂದೂಗಳ ಪ್ರತಿ ನಂಜಿದೆ ನಿಮಗೆ. ಹಿಂದೂಗಳು ಈ ರಾಷ್ಟ್ರದಲ್ಲಿ ಸುರಕ್ಷಿತವಾಗಿರೋದು ನಿಮ್ಗೆ ಇಷ್ಟವಿಲ್ಲ. ಹಾಗಾಗಿ ಓಲೈಕೆ ರಾಜಕಾರಣ ಮಾಡ್ತೀನಿ ಅನ್ನುವ ನೆಪದಲ್ಲಿ ಹಿಂದೂಗಳನ್ನ ಮಾತ್ರ ಹುಡುಕಿ ಟಾರ್ಗೆಟ್ ಮಾಡ್ತೀರಾ? ಮಾಡಿ ಸರ್, ನಿಮಗೆ ತಾಕತ್ ಇದ್ರೆ ಈ ವೇದಿಕೆಯಲ್ಲಿರುವ ಎಲ್ಲ ರಾಮ ಭಕ್ತರನ್ನ, ಇಲ್ಲಿ ಸೇರಿರುವಂತಹ ಎಲ್ಲ ರಾಮ ಭಕ್ತರನ್ನ ಅರೆಸ್ಟ್ ಮಾಡಿ, ಎಲ್ಲರನ್ನ ಬಂಧಿಸಿ, ಎಲ್ಲರನ್ನ ಒಳಹಾಕಿ. ಜಗತ್ತಿಗೆ ಸ್ಪಷ್ಟವಾಗಿದೆ ನಿಮ್ಮ ಹಿಂದೂ ವಿರೋಧಿ ನೀತಿ. ಇದು ಬಹಳ ದಿನಗಳ ಕಾಲ ಇರೋದಿಲ್ಲ. ಈ ಪ್ರತಿಭಟನೆ ಹೀಗೆ ಮುಂದುವರಿಯುತ್ತೆ ಶ್ರೀಕಾಂತ್ ಪೂಜಾರಿ ಅವರ ಬಿಡುಗಡೆ ಆಗುವ ತನಕ ಅಂತ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ, ಬೋಲೋ ಭಾರತ್ ಮಾತಾ ಕಿ, ಜಯ ಜಯ ಶ್ರೀರಾಮ್, ಜಯ ಶ್ರೀರಾಮ್.